हेलो एंड वेलकम बैक टू माय चैनल जो हले वीडियो करेक्ट एंड ಮಾಡಕ ಆಗಲಿಲ್ಲ ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ ಇಲ್ಲಿ ಶ್ರೀಧರಾಶ್ರಮದಲ್ಲಿ ನಾನು ಹಿಂದಗಡೆ ಕಾಣ್ತಿರೋದು ಇಕ್ಕೇರಿಯ ಅಘೋರೇಶ್ವರ ದೇವಾಲಯ ಇದಕ್ಕೆ ನಾನು ಈಗ ಬರ್ತಾ ಅಂದ್ರೆ ಈ ಆಟೋದಲ್ಲಿ ಬಂದಿದ್ದು ಈ ಆಟೋದಲ್ಲಿ ಸೊ ಅವರು ಹೇಳಿದ ಹಾಗೆ ಇದಕ್ಕೆ ಒಂದು 400-500 ವರ್ಷಗಳ ಇತಿಹಾಸ ಇದೆಯಂತೆ ಅಂದ್ರೆ ಅಷ್ಟು ಹಳೆಯದು ದೇವಸ್ಥಾನ ಅಂತ ಹೇಳ್ತಾರೆ ಇದೇನೋ ಬೋರ್ಡ್ ಗಿಡಲ್ಲಿ ಹಾಕಿದ್ರು ಸ್ವಲ್ಪ ಓದೋಣ ಏನು ಬೋರ್ಡ್ ಹಾಕಿದ್ದಾರೆ ಏನು ಕತೆ ಬೋರ್ಡ್ ಏನು ಹಾಕಿದ್ದಾರೆ ನೋಡೋಣ ನಿಷೇಧಿತ ಪ್ರದೇಶ ಅಂತಿದೆ ಇಲ್ಲ ನಾ ಒಳಗಡೆ ತೆಗಿಲ್ಲ ಸರ್ ಒಳಗಡೆ ಹೋಗಲ್ಲ ಗೊತ್ತಿದೆ ಹೋಗಲ್ಲ ಪ್ರಾಚೀನ ಸ್ಮಾರಕ ಪುರಾತತ್ವ ಸ್ಥಳ ಮತ್ತು ಅವಶೇಷಗಳ ತಿದ್ದುಪಡಿ ಮತ್ತು ನ್ಯಾಯೀಕರಣ ಅಧಿನಿಯ 2010 ಈ ಬೋರ್ಡ್ ಬಂದಿದೆ ಇಲ್ಲಿಗೆ 20A ಸಂರಕ್ಷಿತ ಸ್ಮಾರಕ ಅಂತೇನೋ ಕೊಟ್ಟಿದ್ದಾರೆ ಇಲ್ಲಿ ಒಳಗಡೆ ಮಾಡೋ ಹಾಗಿಲ್ಲ ಆಗಲೇ ಅವ್ರು ಹೇಳಿದ ಹಾಗೇನೆ ಸೊ ಇಲ್ಲಿಗೂ ಅಂದರೆ ಒಳಗಡೆ ಹೋಗಿ ವಾಪಸ್ ಬರ್ತೀನಿ ವಾಪಸ್ ಬಂದು ಮುಂದಕ್ಕೆ ಒಳಗಡೆ ಏನೇನಿತ್ತು ಅಂತ ಅದನ್ನು ಬರೀ ಹೇಳ್ತೀನಿ ಅಷ್ಟೆ ಒಳಗಡೆ ಬಹಳ ಅದ್ಭುತವಾಗಿದೆ ಅಂದರೆ ಒಳಗಡೆ ಎಲ್ಲ ಅಲೋ ಇಲ್ಲ ಇದಕ್ಕೆ ಇಲ್ಲಿ ಇಕ್ಕೇರಿ ಸಂಸ್ಥಾನ ಅಂತ ಇತ್ತಂತೆ ಅಂದರೆ ಇಲ್ಲಿ ಒಬ್ಬ ಪಾಳೆಗಾರ ಕಟ್ಟಿಸಿರೋ ದೇವಸ್ಥಾನ ಅದು ಅಂದರೆ ನಾನು ಇಲ್ಲಿಗೆ ಬಂದಮೇಲೆ ನನ್ನ ಫ್ರೆಂಡ್ ಹೇಳಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಈಶ್ವರನ ಅಂದರೆ ಶಿವನ ಒಂದು 6 ಕಾಲಡಿ ಎತ್ತರದ ಒಂದು ವಿಗ್ರಹ ಇತ್ತಂತೆ ಯಾವಾಗ ಮುಸಲ್ಮಾನರೋ ಮೊಘಲರೋ ಗೊತ್ತಿಲ್ಲ ಒಟ್ಟಿನಲ್ಲಿ ದಾಳಿ ಮಾಡಿದಾಗ ಅದನ್ನು ಧ್ವಂಸಗೊಳಿಸಿ ಇಲ್ಲೆಲ್ಲ ಹೂತಿಟ್ಟೇರೆ ಅಂತ ಹೂತಿಟ್ಟಿರೋ ಜಾಗನೂ ಇದೆ ಇದೆ ಅಂತ ಇಲ್ಲೇ ಬಟ್ ಭಾಳ ಹೊಟ್ಟೆವ್ರಿಗತ್ತೆ ಇಲ್ಲಿ ಅದು ಈಗ ಲಿಂಗ ಸ್ವರೂಪಕ್ಕೆ ತಂದಿದ್ದಾರೆ ಇಡೀ ದೇವಸ್ಥಾನದ ಇದನ್ನ ಮೊದಲು ನಮ್ಮಷ್ಟು ನನ್ನಷ್ಟು ಉದ್ದ ಇರುವಂಥ ಒಂದು ಈಶ್ವರ ವಿಗ್ರಹ ಇತ್ತಂತೆ ವಿಗ್ರಹ ರೂಪವಾದ ಶಿವನ ನೋಡೋದು ಬಹಳ ಅಪರೂಪ ಇಲ್ಲಿತ್ತು ಇದನ್ನು ಹಾಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ದುರಾದೃಷ್ಟ ಸ್ಟಿಲ್ ತುಂಬ ಒಳ್ಳೆ ದೇವಸ್ಥಾನ ಅಕಸ್ಮಾತ್ ನೀವು ಸಾಗರ ಅಥವಾ ಶಿವಮೊಗ್ಗ ಬೆಲ್ಟಲ್ಲೆಲ್ಲರೂ ಇದ್ದರೆ ಯಾರು ಗೊತ್ತಿಲ್ಲದೆ ಇದ್ದರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನ ಅಂತ ಯಾರು ಬಂದರೆ ದಯವಿಟ್ಟು ಬಂದು ನೋಡಿಕೊಂಡು ಹೋಗಿ ತುಂಬ ಚೆನ್ನಾಗಿದೆ ನಾವು ಇಲ್ಲಿಂದ ಈಗ ಸಾಗರಕ್ಕೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮತ್ತೆ ನಿಮ್ಮನ್ನು ಸಾಗರದಲ್ಲಿ ಅಥವಾ ಶಿವಮೊಗ್ಗದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ ಅಂದರೆ ನನ್ನ ಸಾಗರದ ಜರ್ನಿ ನೋಡೋಕ್ಕೂ ಮುಂಚೆ ನಾನು ಇದನ್ನು ಆ ವಿಡಿಯೋದಲ್ಲಿ ಹೇಳಲಿಕ್ಕೆ ಮರ್ತು ಹೋಗಿದ್ದೆ ಒಂದಷ್ಟು ಅಘೋರೇಶ್ವರ ದೇವಸ್ಥಾನದ ಒಂದಷ್ಟು ಫೋಟೋಗಳನ್ನ ಅಂದರೆ ಮೊಬೈಲಲ್ಲಿ ತೆಗೆದಿರೋ ಫೋಟೋಗಳು ಒಂದಷ್ಟು ನನ್ನ ಹತ್ರ ಇದೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮಗೆ ಅದರದ್ದು ವೈಭವ ಎಷ್ಟಿತ್ತು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ನೋಡಿ ತಿರ್ಗಾಡ್ತಿರೋದು ಏಯ್ ಸುಬ್ಬೆ ಅದನ್ನ ನೋಡ್ಕೊಂಡು ಬನ್ನಿ ಬಹಳ ಚೆನ್ನಾಗಿದೆ ಈ ನೆಕ್ಸ್ಟ್ ಟೈಮಲ್ಲಿ ಅದೇ ಬರುತ್ತೆ ಫೋಟೋ ಈಗ ಈ ಹೋಟೆಲ್ ಪವಿತ್ರ ಅನ್ನೋ ಒಂದು ಹೋಟೆಲಲ್ಲಿ ಊಟ ಮಾಡಿದ್ವಿ ಟೈಮ್ 6 ಆಗಿದೆ ಸ್ಟಿಲ್ ನಮ್ಮ ಪುಣ್ಯ ಊಟ ಸಿಕ್ತು ಕರೆಕ್ಟ್ ಚೆನ್ನಾಗಿ ಊಟ ಸಿಕ್ತು ಇದೇ ಹೋಟೆಲ್ ಪವಿತ್ರ ಅಂತ ಚೆನ್ನಾಗಿದೆ ವರ್ತ್ ಗುರು 70 ರೂಪಾಯಿ ಊಟ ಇತ್ತು ನಾವು ಇಡೀ ಕಡೆ ಎಲ್ಲ ಕಡೆ ತಿಂದಿರೋದಕ್ಕಿಂತ ಚೀಪೆಸ್ಟ್ ಊಟ ಇದು ತಿಂದಿದ್ದು ಬಟ್ ತುಂಬ ಚೆನ್ನಾಗಿತ್ತು ಈಗ ಟರ್ನಿಂಗಲ್ಲಿ ನಮಗೆ ಶಿವಮೊಗ್ಗ ಗಾಡಿ ಸಿಗತ್ತಂತೆ ಆ ಮರ ಇದೆಯಲ್ಲ ಆ ಟರ್ನಿಂಗಲ್ಲಿ ಸೊ ಅಲ್ಲಿ ಹೋಗಿ ಈಗ ನಾವು ಶಿವಮೊಗ್ಗ ಬಸ್ ಹತ್ತಬೇಕು ಬಸ್ ಹತ್ತಿ ಶಿವಮೊಗ್ಗ ಇಳಿತೀವಿ ಒಂದು ಪ್ರೈವೇಟ್ ಬಸ್ ಒಳಗೆ ಕೂತಿದ್ದೀವಿ ಈಗ ಸಾಗರದಿಂದ ಶಿವಮೊಗ್ಗಕ್ಕೆ ನಮ್ಮ ಪ್ರಯಾಣ ಶುರುವಾಗಿದೆ ಶಿವಮೊಗ್ಗದಲ್ಲಿ ಬಂದು ಇಳಿದಿದ್ದೀವಿ ಇಳಿದೀಗ ನಮ್ಮ ಅತ್ತೆ ಮನೆಗೆ ಹೋಗಿದ್ದೀವಿ ಅತ್ತೆ ಮನೆಗೆ ಹೋಗಿ ಹೋಟೆಲ್ ರೆಸ್ಟ್ ನಾಳೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೇಟ್ 27 ಸೆಪ್ಟೆಂಬರ್ ಭಾನುವಾರ ಟೈಮ್ 9:30 ಆಗಿದೆ ಇವಾಗ ನಮ್ಮ ಅತ್ತೆ ಮನೆಯಲ್ಲ ಅಲ್ಲೇ ಒಳಗಡೆಲ್ಲ ವ್ಲಾಗ್ ಮಾಡಲಿಲ್ಲ ನಾನು ಈಗ ಹೊರಟಿದ್ದೀವಿ ಅಂದರೆ ಈ ರೋಡ್ ಪಕ್ಕದೇ ನಮ್ಮ ಅತ್ತೆ ಮನೆ ಶಿವಮೊಗ್ಗದು ಇಲ್ಲಿಂದ ಹಿಲ್ಸ್ ಫೈಟ್ ಹಿಂಗೆ ಹೋದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟಾಪಲ್ಲಿ ಅಂದರೆ ಸಿಟಿ ಬಸ್ ಹತ್ಬಿಟ್ಟು ಅಲ್ಲಿಂದ ಅಂದರೆ ಮೇನು ಬಸ್ ಸ್ಟ್ಯಾಂಡ್ ಹೋಗಬೇಕು ಮೇನ್ ಬಸ್ ಸ್ಟ್ಯಾಂಡ್ ಹೋದ್ಮೇಲೆ ಅಲ್ಲಿಂದ ತೀರ್ಥಹಳ್ಳಿ ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿ ಹೋಗಬೇಕಿದೆ ಕುಪ್ಪಳ್ಳಿಯಲ್ಲಿ ಸ್ವಲ್ಪ ಒಳ್ಳೆ ಶಾರ್ಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕಂತೇಳಿದ್ರೆ ಇವಾಗ ಇಲ್ಲದ ಮಳೆ ಇದೆಯಂತೆ ಮಳೆ ಇರೋದ್ರಿಂದ ಗ್ರೀನ್ ಚೆನ್ನಾಗಿ ಕಾಣುತ್ತೆ ಇದ್ರದ್ದು ಕಲರ್ ಗ್ರೇಡಿಂಗ್ ಎಲ್ಲ ತಗದ ಇದೆ ಸೊ ಕಲರ್ ಟೋನೆಲ್ಲ ಚೆನ್ನಾಗಿ ಬರುತ್ತೆ ಸೊ ಒಳ್ಳೆ ಶಾರ್ಟ್ಸ್ ಎಲ್ಲ ಬರುತ್ತೆ ಇದೀಗ ನಮ್ಮ ಪಯಣ ಹೇಳಿದಾಗೇನೆ ಶಿವಮೊಗ್ಗದಿಂದ ಕುಪ್ಪಳ್ಳಿ ಕಡೆಗೆ 10:30 ಟೈಮ್ ಇದೊಂದು ಪ್ರೈವೇಟ್ ಬಸ್ಸು ಇಲ್ಲೆಲ್ಲ ಗೌರ್ಮೆಂಟ್ ಬಸ್ಸಿನ ಹೋಗಲ್ಲ ಅಂತ ಹೇಳಿದ್ರು ಅದಕ್ಕೆ ವಾಪಸ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಬಂದು ತೀರ್ಥಹಳ್ಳಿಗೆ ಬಸ್ ಹತ್ತಿದ್ವಿ ಅಲ್ಲಿಂದ ಕುಪ್ಪಳ್ಳಿಗೆ ಹೋಗ್ಬೇಕು ಕುಪ್ಪಳ್ಳಿಗೆ ಹೋಗ್ಬೇಕಿದೆ ಕುಪ್ಪಳ್ಳಿಗೆ ಅಲ್ಲಿ ಕುಪ್ಪಳ್ಳಿಗೆ ಹೋಗ್ಬೇಕಾಗಿರುತ್ತೆ ಅಲ್ಲಿಗೆ
ಬಸ್ ಇವಾಗ ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದ ತೀರ್ಥಹಳ್ಳಿಗೆ 80 ರೂಪಾಯಿ ಆಯ್ತು ಒಬ್ರಿಗೆ ಟಿಕೆಟ್, ಒಟ್ಟು 6 ಜನ 180 ಆಯ್ತು. ಸೊ ಹೋಗೋಣ ತೀರ್ಥಹಳ್ಳಿ ಬಂದ್ವಿ, ಒಂದು 12 ಗಂಟೆ ಆಗಿದೆ ಈಗ. ಇಲ್ಲಿಂದ ಕುಪ್ಪಳ್ಳಿಯಿಂದ ಕೊಪ್ಪ ಇವತ್ತು ಹಾಲ್ಟು. ಕುಪ್ಪಳ್ಳಿಯಲ್ಲಿ ಕವಿಮನೆ ಮತ್ತೆ ಅದನ್ನೆಲ್ಲ ಏನೋ ಇದೆಯಲ್ಲ ಅದನ್ನ ನೋಡಿಕೊಂಡು ಅಲ್ಲಿಂದ ನಾಳೆ ಶೃಂಗೇರಿ, ನಾಳೆದೆಲ್ಲ ನಾಳೆ ತೋರಿಸಿ. ಇವತ್ತಿಂದು ಮೋಸ್ಟ್ಲಿ ಕುಪ್ಪಳ್ಳಿಗೆ ನಾನು ಇದನ್ನ ಏನು ಮಾಡ್ತೀನಿ ಬ್ಲಾಗ್ನ. ಹಿಯರ್ ವಿ ಆರ್ ಈಗ ಕುಪ್ಪಳ್ಳಿ ಅಂದ್ರೆ ಇದು ಗಡೇಕಲ್ ಏನಂತ ಹೇಳ್ತಾರೆ ಗುರು, ಗಡೇಕಲ್ ಇದು ಗಡಿಕಲ್ ಮುಂದೆ ಅಂತ. ಅದರಿಂದ ಒಂದ್ ಸ್ವಲ್ಪ ಮುಂದೆ ನಿಂತ್ಕೊಂಡಿದೀವಿ. ಅಲ್ಲಿಂದ ಇಳಿದು ಇಲ್ಲಿ 1 ಕಿಲೋಮೀಟರ್ ನಡಿಬೇಕು. ಫುಲ್ ಹೀಗಿದೆ ರೋಡ್, ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಗುರು. ಏನು ಅಂದ್ರೆ ಸುಸ್ತೆಲ್ಲ ಗೊತ್ತಾಗಲ್ಲ, ಆರಾಮಾಗಿ ಹೋಗ್ಬೋದು. ಇದ್ರಾಗಿದೆ ಫುಲ್ಲು, ಮತ್ತೆ ಒಳ್ಳೆ ಕ್ಲೌಡಿ ಡೇ ಇದೆ, ಬಿಸಿಲಿಲ್ಲ, ನಡಿಬೋದು. 20 ನಿಮಿಷ ಆಗತ್ತೆ ಇದರಿಂದ, ಇಲ್ಲಿಂದ ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿ 20 ನಿಮಿಷ ಆಗತ್ತೆ ಬಸ್ಸಲ್ಲಿ. ಟಿಕೆಟ್ ಎಷ್ಟು ಅದು ಗೊತ್ತಿಲ್ಲ, ಟಿಕೆಟ್ ನಾನು ಫ್ರೆಂಡ್ ತೊಗೊಂಡಿದ್ದು. ಬಟ್ ಇದೊಂದು ನಾನು ಭಾಳ ಮಿಸ್ ಮಾಡ್ತೀನಿ ಗ್ರೂಪಲ್ಲಿ ಬಂದಾಗ. ನಾನು ಸೋಲೋ ಟ್ರಾವೆಲ್ ಮಾಡಬೇಕಾದ್ರೆ ನನಗೆ ಎಷ್ಟು ಚಾರ್ಜು, ಎಷ್ಟು ಉಳಿಸ್ಬೋದು, ಮತ್ತು ಎಲ್ಲೆಲ್ಲಿ ಹೇಗೆ ಹೇಗೆ ಎಲ್ಲದನ್ನು ನೋಡ್ಬೋದಾಗತ್ತೆ, ನಾನು ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದಾಗತ್ತೆ. ಬಟ್ ಬೇರೆಯವ್ರ ಜೊತೆ ಬಂದಾಗ ಎಲ್ಲ ಡಿವೈಡ್ ಆಗುತ್ತೆ. ಇನ್ನೊಂದೇನಾದರೆ ತುಂಬ ಕಷ್ಟಗಳು ಉಳ್ಕೊಂಬಿಡತ್ತೆ. ಸೊ ಆ ಕಷ್ಟಗಳನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋಕೆ ಆಗೋದೇ ಇಲ್ಲ ಯಾವುದಿದ್ರೂ. ಅದೊಂದು ಭಾಳ ಮಿಸ್ ಮಾಡ್ಕೋತೀನಿ ಅಂದರೆ ಸೋಲೋ ಟ್ರಾವೆಲ್ ಮಾಡಬೇಕಾದಾಗ. ಇರಲಿ, ಅದೆಲ್ಲ ಮುಂದೆ ನೋಡ್ಕೊಳ್ಳೋಣ. ಈಗ ಹಿಂಗೆ ಹೋಗ್ತಾ ಇದ್ರೆ ಒಂಥರ ಫುಲ್ ಗುರು ಗ್ರೀನ್ರಿ ಇದೆ, ಏನು ಗೊತ್ತಾಗಲ್ಲ, ಆರಾಮಾಗಿ ಹೋಗ್ಬೋದು. ನಡ್ಕೊಂಡು ಹೋಗ್ತಿದ್ದೀವಿ. ಕವಿ ಶೈಲಕ್ಕೆ ಈ ದಾರಿ, ಕವಿ ಮನೆಗೆ ಈ ದಾರಿ. ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ ಇದೆ. ಆಯ್ತು, ಒಂದು 3.5 ಕಿಲೋಮೀಟರ್ ನಡೆದಿವಿ ಗುರು ಅಷ್ಟೇ, ಏನು ಜಾಸ್ತಿ ಇಲ್ಲ. 3.5 ಕಿಲೋಮೀಟರ್ ಈ ಕಡೆ ಇದು ಗುಡ್ಡ ಇರ್ಬೋದು, ಇಲ್ಲಿ ಹಾಕಿದ್ದಾರೆ ನೋಡಿ, ಕವಿ ಮನೆಗೆ ದಾರಿ ಅಂತ ಹಾಕಿದ್ದಾರೆ ಇಲ್ಲಿ. ಕವಿ ಮನೆಗೆ ದಾರಿ ಅಂತಿದೆ. ಇದು ಕವಿ ಶೈಲಕ್ಕೆ ಹೋಗೋದು ದ್ವಾರ ಇದು. ಈಗ ಬಂದ್ವಿ ಕವಿ ಶೈಲಕ್ಕೆ. ಇಲ್ಲಿಂದ ಹೋದ್ರೆ ಒಳಗಡೆ ಹೋದ್ರೆ ಗುಡ್ಡ ಸಿಗತ್ತೆ ಅನ್ಸುತ್ತೆ. ಅಂದರೆ ಏನಿದು ವಾಹನ ನಿಲುಗಡೆ ಅಂತೆ. ಇಲ್ಲಿಂದ ಮತ್ತೆ ಫರ್ದರ್ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಇಲ್ಲ ಕೆಲಸ ನಡೀತಾ ಇದೆ. ಆಮೇಲಿಂದ ಹೀಗೆ ಹೋಗ್ಬೇಕು ಒಳಗಡೆ. ಹಾಂ, ಓಕೆ, ಡ್ರೋನ್ ಎಲ್ಲ ಇಲ್ಲ ಸರ್, ಅಷ್ಟೊಂದೆಲ್ಲ ಕಾಸಿಲ್ಲ. ಥ್ಯಾಂಕ್ ಯು. ಕವಿ ಮನೆಗೆ ಕಾಲು ದಾರಿ ಮಗ. ಕವಿ ಮನೆ ಈ ಕಡೆಯಿಂದ ಹೋಗ್ಬೇಕು ಕಣ, ಅಲ್ಲಿಗೆ ಅಲ್ಲಿ ಹೋಗ್ತೀಯಲ್ಲ, ಇಲ್ಲೂ ಒಂದಿದೆ. ಇಲ್ಲಿಂದ ಕವಿ ಮನೆಗೆ ದಾರಿನೂ ಇದೆ. ಇಲ್ಲಿ ಕವಲ್ ಅಂದರೆ ಪಾದ ಕಾಲು ದಾರಿ. ಇಲ್ಲಿ ಮುಂದಕ್ಕೆ ಹೋದರೆ ಏನಿದು ಕವಿಶೈಲ, ಈ ರೋಡಲ್ಲಿ ಹೋದರೆ ಕವಿಶೈಲ ಸಿಗುತ್ತೆ. ಇದು ಕವಿಶೈಲದ ಎಂಟ್ರೆನ್ಸು, ನಾವೀಗ ಎಂಟರ್ ಆಗ್ತಾ ಇದ್ದೀವಿ. ಆ್ಯಸ್ ಯು ಕ್ಯಾನ್ ಸಿ, ಆಹಾ, ಇದಾರಲ್ಲ ಇಲ್ಲೊಂದು ಜನ ಇದ್ದಾರೆ. ಕವಿಶೈಲದ ಕಲಾಕೃತಿಗಳ ಶಿಲ್ಪಿ ಕಲಾವಿದರಾದ KT ಶಿವಪ್ರಸಾದ್ ಅಂತೆ. ಅಂದರೆ ಇಲ್ಲೆಲ್ಲ ಮಾಡಿರೋದು, ಆರ್ಟಿಫ್ಯಾಕ್ಟ್ಸ್ ಎಲ್ಲ ಮಾಡಿರೋರು. ಓಹ್, ಬಟ್ ಏನೇಂದ್ರು ಮಾನ್ಯುಮೆಂಟ್ಗಳಿಗೆ ಕಾಸು ಗುರು. ಕವಿಶೈಲ ಮಿತ್ರರ ಮಾತಿಲ್ಲಿ ಮೈಲಿಗೆ ಸುಮ್ಮನಿರಿ, ಮೌನವೇ ಮಹತ್ತಿಲ್ಲಿ ಈ ಬೈಗು ಹೊತ್ತಿನಲ್ಲಿ. ಕವಿಶೈಲದಲ್ಲಿ ಮುತ್ತಿವ ಸಂಜೆಗತ್ತಲಲ್ಲಿ ಧ್ಯಾನಸ್ಥ ಯೋಗಿಯಾಗಿದೆ ಮಹಾಸಹ್ಯಗಿರಿ. ಒಂದು ಓದ್ಕೊಳ್ಳಿ ಗುರು, ಸಕದೇ ಒಂದು ಓದ್ಕೊಳ್ಳಿ, ಚೆನ್ನಾಗಿದೆ. ಕವಿಶೈಲ ಅಂತ ಅವ್ರು ಬರೆದಿರೋದು ಯಾವಾಗ, 1934 ಬರೆದಿರೋದು. ಇಂದ ಹೋದರೆ ಹೀಗಿದೆ ದ ಕವಿಶೈಲ. ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಮಾತಿಲ್ಲಿ ಮೈಲಿಗೆ ಮೌನದಿಂದಿರಿ ಅಂತ. ಸೊ ಮೌನದಿಂದ ಇದ್ಬಿಡ್ತೀನಿ, ಜಾಸ್ತಿ ಇದೆಲ್ಲ ವ್ಲಾಗ್ ಏನು ಮಾಡೋಕ್ಕೋಲ್ಲ, ಬರೀ ಒಂದಷ್ಟು ಶಾರ್ಟ್ಸ್ ತಕ್ಕೊಂಡು ವಾಪಸ್ ಹೋಗೋಣ. ಸಹ್ಯಾದ್ರಿ ಶಿಖರ, ಬಾ ಬಾ ಬಾ. ಅಲ್ಲೆಲ್ಲ ಒಳಗಡೆ ಸ್ಲಿಪ್ಪರ್ ಹಾಕೊಂಡು ಹೋಗಂಗಿಲ್ಲ ಅಂತೆ. ಕವಿ ಸಮಾಧಿ. ಓ, ಇಲ್ಲಿ ಸಮಾಧಿ ಇದೆ ಗುರು, ಕುವೆಂಪು ಅವ್ರದ್ದು ಸಮಾಧಿ.
ಇದು ಅದಕ್ಕೆ ಚಪ್ಪಲಿ ತೆಗೆದು ಹೋಗಿ ಅಂತ ಹೇಳ್ತಾರದು. ಕೃಷಿಯಲ್ಲ ಧ್ಯಾನಪೀಠ ಅಂತ ಇಲ್ಲೊಂದು ಕಾಣ್ತಾ ಇದೆ, ಕೃಷಿಯ ಧ್ಯಾನಪೀಠ ಅಂತ. ಅಂದ್ರೆ ಇದು ಅಷ್ಟೇ ಗುರು, ಅಂದ್ರೆ ಮಳೆ ಗಿಳ ಆಗ್ಬೇಕು ಚೆನ್ನಾಗಿ, ಅವಾಗ ಬಂತ ಹೇಳಿದ್ರೆ ನಿಮ್ಗೆ ವ್ಯೂ ಏನಿದೆ ಅದು ಭಯಂಕರವಾಗಿ ಕಾಣುತ್ತೆ, ಸಗದಾಗ ಕಾಣುತ್ತೆ. ಇದೇ ಗುರು ಎಲ್ಲ ಏನೋ ಬರ್ದ್ಯಾರ ನಾವು ಬಿ ಎಂ ಶ್ರೀ ಕೆ ವಿ ಪಿ ಅಂತ ಏನೋ ಬರ್ದ್ಯಾರ. ಕೈ ಮುಗಿದು ವಿನಂತಿಸುತ್ತೇನೆ. ಹಾಂ ಯಾವುದು ಸರ್? ಹಾಂ 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 ಏನಿಲ್ಲ ಮಾತಾಡಿ, ಏನ್ ಬ್ಲಾಗ್ ಮಾಡ್ತಿರೋದು, ನೀವ್ ಮಾತಾಡಿದ್ರು ಇದೆ, ನಾನ್ ಮಾತಾಡಿದ್ರು ಇದೆ, ತಲೆ ಕೆಡಿಸ್ಕೊಬೇಡಿ. ಹೌದು, ನಿಮ್ಮ ಹೆಸರು? ಅಭಿಷೇಕ್. ಸಹ್ಯಾದ್ರಿ ತಪ್ಪಲು ಅಬ್ಬಾ ಹೇಗಿದೆ ಗುರು? ನಾವು ಬರ್ತಾ ಅದನ್ನೇ ಮಾತಾಡ್ಕೊಂಡ್ ಬರ್ತಿದ್ವಿ, ಇಂಥ ಜಾಗದಲ್ಲಿದ್ರೆ ಯಾರು ಬೇಕಾದ್ರೆ ಕವಿಯಾಗಿ ಹೋಗ್ತಾರೆ ಅಂತ. ಬಟ್ ಸ್ಟಿಲ್ ಅವರ ಒಂದು ಇದನ್ನ ಯಾರಿಗೂ ಎಲ್ಲಿಗೂ ಹೋಲಿಕೆ ಇಲ್ಲವೇ ಇಲ್ಲ, ಹೋಲಿಕೆ ಸಲ್ಲದು. ಸುಮ್ಮನೆ ಹಾಗೆ ಒಂದು ಬಾಯಿ ಮಾತು ಹೇಳಿದ್ದು. ಬಟ್ ಭಾಳ ಬ್ಯೂಟಿಫುಲ್ ಆಗಿದೆ ಗುರು, ಅಂದರೆ ವ್ಯೂ ಅಂತೂ ಎಕ್ಸ್ಟ್ರಾಆರ್ಡಿನರಿ, ಕೇಳೋ ಹಾಗೆ ಇಲ್ಲ. ನಾವು ಸ್ವಲ್ಪ ಹೊತ್ತಿದ್ವಿ ಮೇಲೆ ಎಲ್ಲ ಕೂತಿದ್ದು ಹೋಗ್ಬೋದು ಮರೆ, ಸಖತ್ತಾಗಿದೆ. ಅಂದ್ರೆ ಯಾರು ಪಾಪ ಬಂದ್ರು ಆದರ್ಶ್ ಅಂತ ಗೈಡ್, ಚೆನ್ನಾಗಿ ಹೇಳಿದ್ರು ಇರ್ಲಿ. ಓಹೋ, ನಾ ಒಂದು ಸಪರೇಟ್ ಶಾರ್ಟ್ ಆಗಿ ತೋರಿಸ್ತೀನಿ ಗುರು, ತಡೀರಿ ಒಂದ್ ಸಪರೇಟ್ ಶಾರ್ಟ್ ಮಾಡ್ತೀನಿ ಇದನ್ನ. ವೈಡ್ ಆ್ಯಂಗಲಲ್ಲಂತೂ ಅದ್ದೂರಿ ಕಾಣ್ತೀವಿ ಇನ್ನೂ ಆ ಕ್ಲೌಡು. ಕವಿ ಮನೆಗೆ ಹೋಗೋ ದಾರಿ ಒಂದು ಹೀಗಿದೆ, ಫುಲ್ಲು ಕಲ್ಲು ರೋಡು. ಇದನ್ನು ನಾನು ಮತ್ತೆ ಮತ್ತೊಮ್ಮೆ ವೈಡ್ ಆ್ಯಂಗಲಲ್ಲೇ ತೋರಿಸ್ತೀನಿ. ಹೀಗೆ ನಡ್ಕೊಂಡು ಹೋದ್ರೆ ಎಷ್ಟು ಉದ್ದ ಟ್ರೈಲ್ ಇದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲೊಂದು 20 ನಿಮಿಷ ಕೂತಿದ್ವಿ ಅಲ್ಲಿ, ಅದರ ಹತ್ರ ಹೋಗಿ ಅಲ್ಲಿ ತೋರಿಸೋಣ ಕವಿ ಶೈಲ ಅಂತ ಹೇಳೋಣಲ್ಲ, ಅಲ್ಲಿ ಒಂದು 20 ನಿಮಿಷ ಕೂತಿದ್ವಿ. ಈಗ ಎದ್ದು ಹೊರಟ್ವಿ. ಸೊ ಇದೊಂದು ನೋಡ್ಕೊಂಡು ಮೋಸ್ಟ್ಲಿ ಅವ್ರು ಹಿಂಗೆ ಬರ್ತಿದ್ರು ಅನ್ಸುತ್ತೆ ನಾನು ಹತ್ಕೊಂಡಂಗೆ, ನನ್ನ ಅಸಂಪ್ಷನ್ ಪ್ರಕಾರ. ಅಪ್ಪ ಹೆಂಗಿದೆ ಮನೆಯಲ್ಲೆಲ್ಲ? ಈಗ ನಮ್ಮ ಫಸ್ಟ್ ಕ್ಲಾಸ್ ಅವರೆಲ್ಲ ಹೋಗ್ಬಿಟ್ಟಾರೆ, ಈ ಕೆಳಗಡೆ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೆ ಉಳ್ಕೊಂಬಿಟ್ಟಿದ್ದೀನಿ, ಯಾಕಂತ ಹೇಳಿದ್ರೆ ಫೋಟೋಗ್ರಫಿ ಅದು ಇದು ಮಾಡ್ತಾ ಇದ್ದೆ ಅಷ್ಟೇ, ಇನ್ನೇನು ಇಲ್ಲ. ಮುಂದೆ ಹೋಗಿ ಸಿಗ್ತೀನಿ ಮತ್ತೆ. ನೀನು ಬಂದ್ವಿ ಕವಿ ಮನೆಗೆ ಬಂದ್ವಿ, ಅಲ್ಲಿ ನಮ್ಮ ಎದುರುಗಡೆ ಇವಾಗ ನಿಮ್ಗೆ ಏನು ಕಾಣ್ತಿದೆ ಇದೆ ಕವಿ ಮನೆ. ಹೀಗಿದೆ ಫುಲ್ಲು ಸುತ್ತ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಈ ಒಂದು ಕವಿ ಮನೆ ಇರೋದು ಎಲ್ರಿಗೂ ಗೊತ್ತಿರತ್ತೆ. ಯಾರು ಬಂದಿರಲ್ಲ ನೋಡಿರಲ್ಲ ಅಂತ ಅವ್ರಿಗೆ ತೋರಿಸ್ತೀನಿ. ತುಂಬ ಜನಕ್ಕಂತೂ ಗೊತ್ತಿರತ್ತೆ ಅಂತ ನಾನು ಭಾವಿಸ್ತೀನಿ. ಈ ಸಹ್ಯಾದ್ರಿನೆಲ್ಲ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹಾಕಿ ನೋಡೋಣ, ನಿಮ್ಗೇನೇನೆಲ್ಲ ಅನಿಸಿದೆ ಅಂತಲೂ ತಿಳ್ಕೊಳ್ಳೋಣ. ಹೀಗಿದೆ ಕವಿ ಮನೆ, ಎಲ್ಲ ಮನೆ ಈ ಕಡೆಯೂ ಇದೆ. ಅಲ್ಲಿಗೆ ಹೋಗ್ತೀವಿ ಮೋಸ್ಟ್ಲಿ ನಾವು, ಇಲ್ಲಿ ಒಳಗೆ ಹೋಗ್ತೀವಿ, ಈ ಮನೆ ಒಳಗೆ ಹೋಗ್ತೀವಿ. ಪ್ರಶಾಂತವಾಗಿದೆ ಇಲ್ಲಿ ಆ್ಯಸ್ ಯೂಶ್ವಲ್. ಕುಪ್ಪಳ್ಳಿ ಇಲ್ಲಿ ಬರುತ್ತೆ, ಕುಪ್ಪಳ್ಳಿ ಅಲ್ಲಿ ಕಾಣ್ತಾ ಇದೆ ಬೋರ್ಡ್ ಬೇರೆ ಇದೆ ಅಲ್ಲೊಂದು. ಜೊತೆಗೆ ಇಲ್ಲಿ ಕಾಣೋದು ನೋಡಿ, ಇಲ್ಲಿ ಕವಿಶಾಲಕ್ಕೆ ಕಾಲು ದಾರಿ ಇದೆ, ಅದು ಬಿಟ್ಟರೆ ಇಲ್ಲಿ ಕುಪ್ಪಳ್ಳಿ ಅಂತಲೂ ಇದೆ. ಇಲ್ಲಿ ಕುಪ್ಪಳ್ಳಿ 0 ಕಿಲೋಮೀಟರ್ಸ್ ಆ್ಯಂಡ್ ವಿ ಆರ್ ಎಟ್ ಕುಪ್ಪಳ್ಳಿ. ಇದೇನು ನಿಮಗೆ ಕಾಣ್ತಾ ಇದೆ ಇದನ್ನು ಇದು ಈಗ ವೈಡ್ ಆ್ಯಂಗಲ್ ತೋರಿಸಿ ನೋಡಿ, ಇದು ಕುವೆಂಪು ಅವರ ಮನೆ, ಕವಿ ಮನೆ. ಇದೇ ಕವಿ ಮನೆ,
ಎಲ್ಲ ಮಂಗಳೂರು ಹೆಂಚಿನ ಮನೆಗಳು ಹೇಗಿದೆ ನೋಡಿ, ಮನೆಗಳು ಮನೆನೇ, ಮನೆ ಒಂದೇ ಬಟ್ ಮಂಗಳೂರು ಹೆಂಚಿನ ಮನೆ ಇದು. ಸುತ್ತ ಈಗ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಅವಕಾಶ ಇದೆ, ಶೌಚಾಲಯನೂ ಇದೆಯಂತ. ಇಲ್ಲಿ ಬಂದರೆ ಯಾರು ಹೋಗ್ಬೋದು, ಶೌಚಾಲಯ ಎಲ್ಲ ಯೂಸ್ ಮಾಡ್ಬೋದು, ಟಾಯ್ಲೆಟ್ ಯೂಸ್ ಮಾಡ್ಬೋದು. ಸೊ ಇದನ್ನು ನಾವು ಈ ಒಂದು ವ್ಯೂನ ನಾವು ಎಂಜಾಯ್ ಮಾಡ್ತಾ ಇರ್ತಾ ಈ ಒಂದು ವ್ಯೂ ಹಿಂಭಾಗದಲ್ಲೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಫಾರ್ ವಾಟ್ಸ್ ಎವರ್ ರೀಸನ್, ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ನೂ ಮಾಡಿ ಹಾಗೆ ನನ್ನ ಚಾನಲ್ಗೆ, ಏನಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ. ಸೊ ವಿತ್ ದಟ್ ಸೆಡ್, ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.